Hello students, I am Professor Ambule Pillai, Assistant Professor of Commerce, Government First Grade College, Kundugol. So students, let me begin my class from the subject Indian Financial System, that is Bharatiya Hanakasu Vyavasthe for BCom 4th semester students. That is financial market. This is the second content from the Indian financial system ಅಲ್ಲಿರೋ ಎರಡನೇ ಭಾಗ. ಒಟ್ಟು ನಾಲ್ಕು ಭಾಗಗಳಿದೆ. ಎರಡನೇ ಭಾಗವನ್ನ ನಾವು ಮೂರನೇ ಕ್ಲಾಸ್ ಅಲ್ಲಿ ವಿ ವಿಲ್ ಸಿ ವಾಟ್ ಇಟ್ ಈಸ್. ಹಣಕಾಸು ಮಾರುಕಟ್ಟೆ ಅಂದ್ರೆ ಏನು, ಷೇರುಗಳು, ಬಾಂಡ್ಗಳು, ಕರೆನ್ಸಿಗಳು ಮತ್ತು ಇತರೆ ಹಣಕಾಸು ಸಾಧನಗಳಂತಹ ವಿವಿಧ ಸ್ವತ್ತುಗಳ ಖರೀದಿದಾರರು ಮತ್ತು ಮಾರಾಟಗಾರರು ಬಳಸುವ ಮಾರುಕಟ್ಟೆಗಳು ಇವು. ಹಣಕಾಸು ಮಾರುಕಟ್ಟೆಗಳಲ್ಲಿ ಎರಡು ವಿಧಗಳಿವೆ. ದಟ್ ಇಸ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಸೊ ಆಲ್ರೆಡಿ ಯು ಹ್ಯಾವ್ ಹರ್ಡ್ ದೆಮ್, ದಟ್ ಇಸ್ ಕ್ಯಾಪಿಟಲ್ ಮಾರ್ಕೆಟ್ ಮತ್ತೆ ಮನಿ ಮಾರ್ಕೆಟ್. ಸೊ ಹಿಯರ್ ವಿ ವಿಲ್ ಸಿ ವಾಟ್ ಈಸ್ ಕ್ಯಾಪಿಟಲ್ ಮಾರ್ಕೆಟ್. ಅಂಡ್ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಮತ್ತೆ ಎರಡಿದೆ, ಪ್ರೈಮರಿ ಮಾರ್ಕೆಟ್ ಮತ್ತೆ ಸೆಕೆಂಡರಿ ಮಾರ್ಕೆಟ್. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದೇ. ಬಂಡವಾಳ ಮಾರುಕಟ್ಟೆ, ಈ ಮಾರುಕಟ್ಟೆಗಳು ದೀರ್ಘಾವಧಿ ಸೆಕ್ಯೂರಿಟಿಗಳ ಖರೀದಿ ಮತ್ತು ಮಾರಾಟದಲ್ಲಿ ವ್ಯವಹರಿಸುತ್ತವೆ. ಅಂದರೆ ಒಂದು ವರ್ಷಕ್ಕಿಂತ ಹೆಚ್ಚಿನ ಅವಧಿಯನ್ನು ಹೊಂದಿರುವ ಸೆಕ್ಯೂರಿಟಿಗಳು. ಬಂಡವಾಳ ಮಾರುಕಟ್ಟೆಗಳನ್ನು ಮತ್ತಷ್ಟು ಹೀಗೆ ವರ್ಗೀಕರಿಸ ಮಾಡಬಹುದು. ಲೈಕ್ ದೇ ಆರ್ ಕ್ಯಾಪಿಟಲ್ ಮಾರ್ಕೆಟ್ ಕ್ಯಾನ್ ಬಿ ಅಗೇನ್ ಸಬ್ ಡಿವೈಡೆಡ್ ಇಂಟು ಪ್ರೈಮರಿ ಮಾರ್ಕೆಟ್ ಮತ್ತೆ ಸೆಕೆಂಡರಿ ಮಾರ್ಕೆಟ್. ಏನಿದು ಪ್ರೈಮರಿ ಮಾರ್ಕೆಟ್? ಇದು ಷೇರುಗಳು, ಡಿಬೆಂಚರ್ಗಳು, ಬಾಂಡ್ಗಳು ಮುಂತಾದ ಭದ್ರತೆಗಳನ್ನು ಹೊಂದಿರುವ ಮಾರುಕಟ್ಟೆಯಾಗಿದೆ. ಮೊದಲ ಬಾರಿ ನೀಡಲಾಗುತ್ತದೆ. ಸೊ ಬೆಸ್ಟ್ ಏನ್ ಇದ್ರ ಮೀನಿಂಗ್ ಏನು ಅಂತಂದ್ರೆ, ಈ ಕಂಪನಿಗಳಿಗೆ ಫಸ್ಟ್ ಟೈಮ್ ತಮ್ಮ ಶೇರ್ಸ್ ಅನ್ನ ಮಾರ್ಕೆಟ್ ಅಲ್ಲಿ ಇಡ್ತಾರಲ್ಲ, ಅಂತ ಶೇರ್ಸ್ ಅನ್ನ ಪರ್ಚೇಸಿಂಗ್ ಅಂಡ್ ಸೆಲ್ಲಿಂಗ್ ಮಾಡ್ತಾರಲ್ಲ, ಆ ಮಾರ್ಕೆಟ್ ಅನ್ನ ನಾವು ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಐ ಹೋಪ್ ಯು ಹ್ಯಾವ್ ಹರ್ಡ್ ಅಬೌಟ್ IPO, ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ. ಅಂದ್ರೆ ಯಾವುದೇ ಕಂಪನಿ ಇರಲಿ, ಅವರು ತಮ್ಮ ಕಂಪನಿ ಹೆಸರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿಂದ ಅವ್ರೇನ್ ತಮ್ಮ ಶೇರ್ಸ್ ಅನ್ನ ಫಸ್ಟ್ ಟೈಮ್ ಮಾರ್ಕೆಟ್ ಅಲ್ಲಿ ಇರ್ತಾರಲ್ಲ, ಆ ಶೇರ್ಸ್ ಅನ್ನ ದಿ ಪೀಪಲ್ ಆರ್ ದಿ ಬ್ರೋಕರ್ಸ್ ಆರ್ ದಿ ಟ್ರೇಡರ್ಸ್ ವಿಲ್ ಬೈ ಅಂಡ್ ಸೆಲ್. ಸೊ ಆ ಮಾರ್ಕೆಟ್ ಅನ್ನ ನಾವು ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ, ಪ್ರಾಥಮಿಕ ಮಾರುಕಟ್ಟೆ. ಮತ್ತೆ ಒಂದೇ ಸಲ ಪರ್ಚೇಸ್ ಮಾಡಿ ಏನ್ ಮಾಡ್ತಾರೆ ಅವರು, ಮತ್ತೆ ದೇ ವಿಲ್ ಅಗೇನ್ ಗೋ ಅಂಡ್ ಸೆಲ್ ಅಂಡ್ ಬೈ ದ ಶೇರ್ಸ್. ದಟ್ ಈಸ್ ಕಾಲ್ಡ್ ಸೆಕೆಂಡರಿ ಮಾರ್ಕೆಟ್, ದ್ವಿತೀಯ ಮಾರುಕಟ್ಟೆ. ಈಗ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್, ಈಗ ನಮ್ಮ ಲೈಕ್ ಯುವರ್ ಬೈಕ್ಸ್ ಆರ್ ಏನೇ ವಾಹನಗಳಿದಾವೆ, ಅವನ್ನ ಏನ್ ಶೋರೂಮ್ ಇಂದ ಪರ್ಚೇಸ್ ಮಾಡ್ತೀವಿ, ದಟ್ ಈಸ್ ಯುವರ್ ಫಸ್ಟ್ ಟೈಮ್ ಪರ್ಚೇಸ್. ಹೌದಾ? ಫ್ರಮ್ ದ ಸೆಕೆಂಡ್ ಹ್ಯಾಂಡ್, ಥರ್ಡ್ ಹ್ಯಾಂಡ್ ನಾವೇನ್ ಮಾಡ್ತೀವಿ, ಆಫ್ಟರ್ ಇದು ಸೇಲ್ಸ್ ಎಲ್ಲ ಇಟ್ಟಿರ್ತಾರೆ ನೋಡಿ, ಸೆಕೆಂಡ್ ಹ್ಯಾಂಡ್ ಕಾರ್ಗಳು, ಬೈಕ್ಗಳು, ಅದನ್ನ ಏನ್ ಹೆಂಗ್ ಪರ್ಚೇಸ್ ಅಂಡ್ ಸೇಲ್ ಮಾಡ್ತೀವಲ್ಲ, ಅದೇ ತರ ಪ್ರೈಮರಿ ಮಾರ್ಕೆಟ್ ಇಂದ ಏನ್ ಶೇರ್ಸ್ ಫಸ್ಟ್ ಟೈಮ್ ಇಶ್ಯೂ ಮಾಡಿದಾಗ ಪರ್ಚೇಸ್ ಮಾಡಿಟ್ಟಿರ್ತಾರೆ, ಅವರು ಮತ್ತೆ ಸೆಕೆಂಡರಿ ಮಾರ್ಕೆಟಿಗೆ ಹೋಗಿ ಆ ಶೇರ್ಸ್ ಅನ್ನ ಸೆಕೆಂಡ್ ಅಂಡ್ ಥರ್ಡ್ ಹ್ಯಾಂಡ್ ಪರ್ಚೇಸ್ ಸೇಲ್ ಮಾಡ್ತಾರೆ. ಓಕೆ, ದ್ವಿತೀಯ ಮಾರುಕಟ್ಟೆ, ಇದು ಈಗಾಗಲೇ ನೀಡಲಾದ ಸೆಕ್ಯೂರಿಟಿಗಳನ್ನು ಖರೀದಿಸಿ ಮಾರಾಟ ಮಾಡುವ ಮಾರುಕಟ್ಟೆಯಾಗಿದೆ. ಸೊ ಪ್ರೈಮರಿ ಮಾರ್ಕೆಟ್ ಇಂದ ಏನ್ ಶೇರ್ಸ್ ಬಾಂಡ್ಸ್ ಪರ್ಚೇಸ್ ಮಾಡಿರ್ತಾರೆ, ಅದನ್ನ ಆಫ್ಟರ್ ಸಮ್ ಟೈಮ್ ದೇ ವಿಲ್ ಗೋ ಅಂಡ್ ಸೆಲ್ ಆರ್ ಬೈ ದ ಶೇರ್ಸ್ ಇನ್ ದ ಸೆಕೆಂಡರಿ ಮಾರ್ಕೆಟ್. ಸೊ ಪ್ರೈಮರಿ ಮಾರ್ಕೆಟ್ ಇಸ್ ದ ನ್ಯೂ ಶೇರ್ಸ್, ಸೆಕೆಂಡರಿ ಮಾರ್ಕೆಟ್ ಈಸ್ ಡೀಲಿಂಗ್ ವಿತ್ ಸೆಕೆಂಡ್ ಹ್ಯಾಂಡ್ ಶೇರ್ಸ್ ಅಂಡ್ ಬಾಂಡ್ಸ್. ಆಲ್ ದ ಸೆಕ್ಯೂರಿಟೀಸ್ ಆರ್ ಸೆಕೆಂಡ್ ಹ್ಯಾಂಡ್, ದೀಸ್ ಆರ್ ದ ಫಸ್ಟ್ ಇಶ್ಯೂ. ಸೊ ಇವೆರಡು ಎದುರಲ್ಲಿ ಬರುತ್ತೆ, ಬಂಡವಾಳ ಮಾರುಕಟ್ಟೆ, ದಟ್ ಈಸ್ ಕ್ಯಾಪಿಟಲ್ ಮಾರ್ಕೆಟ್. ಸೊ ಇಲ್ಲಿ ಇದು ಕ್ಯಾಪಿಟಲ್ ಮಾರ್ಕೆಟ್. ಸೊ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಎರಡಿದೆ, ಕ್ಯಾಪಿಟಲ್ ಮಾರ್ಕೆಟ್ ಮತ್ತೆ ಮನಿ ಮಾರ್ಕೆಟ್. ಇದನ್ನೇನು ಅಂತ ನೋಡೋಣ. ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಮತ್ತೆ ಎರಡು ವಿಭಾಗಗಳಿದ್ದಾವೆ, ಯಾವುದು ಅಂತಂದ್ರೆ ಪ್ರೈಮರಿ ಮಾರ್ಕೆಟ್ ಮತ್ತೆ ಸೆಕೆಂಡರಿ ಮಾರ್ಕೆಟ್. ಸೊ ಈಗ ನಾವು ವಾಟ್ ಈಸ್ ಮನಿ ಮಾರ್ಕೆಟ್, ವಿ ವಿಲ್ ಸಿ ವಾಟ್ ಈಸ್ ಮನಿ ಮಾರ್ಕೆಟ್.
ಹಣದ ಮಾರುಕಟ್ಟೆ. ಈ ಮಾರುಕಟ್ಟೆಗಳು ಅಲ್ಪಾವಧಿಯ ಸಾಲ ಸಾಧನಗಳ ಖರೀದಿ ಮತ್ತು ಮಾರಾಟದಲ್ಲಿ ವ್ಯವಹರಿಸುತ್ತವೆ. ಅದು 1 ವರ್ಷಕ್ಕಿಂತ ಕಡಿಮೆ ಅವಧಿಯನ್ನು ಹೊಂದಿರುತ್ತದೆ. ಹಣದ ಮಾರುಕಟ್ಟೆಗಳನ್ನು ಮತ್ತಷ್ಟು ಹೀಗೆ ವರ್ಗೀಕರಿಸಲಾಗಬಹುದು. ದಟ್ ಈಸ್ ಮನಿ ಮಾರ್ಕೆಟ್ಸ್ ಒಪೋಸಿಟ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ನೋಡ್ರಿ, ಕ್ಯಾಪಿಟಲ್ ಮಾರ್ಕೆಟ್ ಮೋರ್ ದನ್ 1 ಇಯರ್ ಡ್ಯೂರೇಷನ್ ಇರುತ್ತೆ. ಮನಿ ಮಾರ್ಕೆಟ್ ಲೆಸ್ ದನ್ 1 ಇಯರ್ ಟೈಮ್ ಡ್ಯೂರೇಷನ್ ಇರುತ್ತೆ. ಓಕೆ, ಸೊ ಹಿಯರ್ ಮನಿ ಮಾರ್ಕೆಟ್ ಅಲ್ಲಿ ಮತ್ತೆ ಎರಡು ಇದೆ. ಮತ್ತೆ ವಿ ಕ್ಯಾನ್ ಕ್ಲಾಸಿಫೈ ಕಾಲ್ ಮನಿ ಮಾರ್ಕೆಟ್, ಮತ್ತೆ ಕಾಲ್ ಮನಿ ಮಾರ್ಕೆಟ್ 1, ಕಮರ್ಷಿಯಲ್ ಬಿಲ್ ಮಾರ್ಕೆಟ್, ಟ್ರೆಜರಿ ಬಿಲ್ ಮಾರ್ಕೆಟ್ ಅಂಡ್ ಶಾರ್ಟ್ ಟರ್ಮ್ ಲೋನ್ ಮಾರ್ಕೆಟ್. ಸೊ ಲೆಟ್ ಅಸ್ ಸಿ ದ 4 ಟೈಪ್ಸ್ ಆಫ್ ಮನಿ ಮಾರ್ಕೆಟ್. ಮನಿ ಮಾರ್ಕೆಟ್ ಅಲ್ಲಿ ಹಣದ ಮಾರುಕಟ್ಟೆಯಲ್ಲಿ ಮತ್ತೆ 4 ವಿಭಾಗಗಳನ್ನ ಮಾಡಬಹುದು. ಅದರಲ್ಲೂ ಒಂದಿದು ಕರೆ ಹಣ ಮಾರುಕಟ್ಟೆ. ಇದು 1 ದಿನದಿಂದ 14 ದಿನಗಳವರೆಗೆ ಇರುವ ಅಲ್ಪಾವಧಿಯ ಸಾಲಗಳಿಗೆ ಮಾರುಕಟ್ಟೆಯಾಗಿದೆ. ಸೊ ಹಿಯರ್ 1 to 14 days ಡ್ಯೂರೇಷನ್. ಈಗ ದಿಸ್ ಇಸ್ ವಿದಿನ್ 1 ಇಯರ್, ವಿದಿನ್ 1 ಇಯರ್ ಡ್ಯೂರೇಷನ್ ಇರೋದು ಮನಿ ಮಾರ್ಕೆಟ್. ಅದರಲ್ಲಿ ಒಂದು ಟೈಪ್ ಇಸ್ ಓನ್ಲಿ ಫಾರ್ 1 day to 14 days ಟೈಮ್ ಡ್ಯೂರೇಷನ್ ಇರೋ ಸಾಲ ಪತ್ರಗಳಿರ್ಬೋದು. ಎನಿ ಸೆಕ್ಯೂರಿಟೀಸ್ ವಿಚ್ ಈಸ್ ಹ್ಯಾವಿಂಗ್ ಅ ಟೈಮ್ ಗ್ಯಾಪ್ ಆಫ್ 1 or 14 days, ದಟ್ ಈಸ್ ಕಾಲ್ಡ್ ಕಾಲ್ ಮನಿ ಮಾರ್ಕೆಟ್. ಎರಡನೇದು ಕಮರ್ಷಿಯಲ್ ಬಿಲ್ ಮಾರ್ಕೆಟ್, ವಾಣಿಜ್ಯ ಬಿಲ್ ಮಾರುಕಟ್ಟೆ. ಇದು ನಿಜವಾದ ವ್ಯಾಪಾರ ವಹಿವಾಟಿನಿಂದ ಉಂಟಾಗುವ ವಾಣಿಜ್ಯ ಬಿಲ್ಲುಗಳು ಅಥವಾ ವ್ಯಾಪಾರ ಬಿಲ್ಲುಗಳ ಮಾರುಕಟ್ಟೆಯಾಗಿದೆ. ಸೊ ವೆನ್ ಯು ಪರ್ಚೇಸರ್ ಸೇಲ್ಸ್ ಆನ್ ಐಟಮ್ಸ್ ಆನ್ ಕ್ರೆಡಿಟ್, ಸಾಲದ ಮೇಲೆ ನಾವೇನಾದರೂ ಅಸೆಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಅದಕ್ಕೊಂದು ಬಿಲ್ ಅನ್ನ ಬರ್ಕೊಡ್ತಾರೆ. ಸೊ ಬಿಲ್ಸ್ ರಿಸೀವೇಬಲ್, ಬಿಲ್ಸ್ ಪೇಯೇಬಲ್, ಹೋಪ್ ಯು ಹ್ಯಾವ್ ಕಮ್ ಅಕ್ರಾಸ್ ದಟ್ ಇನ್ ಅಕೌಂಟೆನ್ಸಿ. ಅಕೌಂಟೆನ್ಸಿಯಲ್ಲಿ ನಾವು ಬರೆದಿರ್ತೀವಿ ಇನ್ ಬ್ಯಾಲೆನ್ಸ್ ಶೀಟ್ ಬಿಲ್ಸ್ ರಿಸೀವೇಬಲ್, ಬಿಲ್ಸ್ ಪೇಯೇಬಲ್. ಇವು ಏನ್ರಿ, ಆನ್ ಕ್ರೆಡಿಟ್ ವಿ ವಿಲ್ ಬೈ ಆರ್ ಸೆಲ್ ಸಮ್ ಗುಡ್ಸ್, ಅದ್ರ ಮ್ಯಾಗ ನಾವು ಬಿಲ್ ಅನ್ನ ಬರೀತೀವಿ, ಆ ಡ್ಯೂ ಡೇಟಿಗೆ ಆ ಬಿಲ್ ಪೇಮೆಂಟ್ ಆಗತ್ತೆ. ಸೊ ನಮ್ಗೆ ಇಮಿಡಿಯೇಟ್ ಅಮೌಂಟ್ ಬೇಕು ಅಂತಂದ್ರೆ ಆ ಬಿಲ್ಸ್ ರಿಸೀವೇಬಲ್ಸ್ ಏನಿದಾವೆಲ್ಲ ಆ ಬಿಲ್ಗಳನ್ನ ಇನ್ನೊಂದು ಥರ್ಡ್ ಪಾರ್ಟಿಗೆ ಮಾರಾಟ ಮಾಡಿಕೊಂಡು ಅವರಿಂದ ಡಿಸ್ಕೌಂಟ್ ಅಲ್ಲಿ ಆ ಅಮೌಂಟ್ ಅನ್ನ ತಗೋತೀವಿ. ಸೊ ಯಾರು ನಮಗ್ ಪೇ ಮಾಡ್ಬೇಕು ಅವರು ಆ 3ನೇ ಪಾರ್ಟಿದವ್ರಿಗೆ ಪೇ ಮಾಡ್ತಾರೆ. ಸೊ ಹೋಪ್ ಇಟ್ ಈಸ್ ಕ್ಲಿಯರ್. ಕಮರ್ಷಿಯಲ್ ಬಿಲ್ ಮಾರ್ಕೆಟ್, ಫಾರ್ ಎಕ್ಸಾಂಪಲ್ ಮಿಸ್ಟರ್ ಎ ಪರ್ಚೇಸ್ಡ್, ಐ ಮೀನ್ ಮಿಸ್ಟರ್ ಎ ಗೇವ್ ಸೋಲ್ಡ್ ಗುಡ್ಸ್ ಟು ಮಿಸ್ಟರ್ ಬಿ ಆನ್ ಕ್ರೆಡಿಟ್. ಸಾಲದ ಮೇಲೆ ಎ ಅಂತ ಒಬ್ಬ ವ್ಯಕ್ತಿ ಬಿ ಅಂತ ಒಬ್ಬ ವ್ಯಕ್ತಿಗೆ ತಮ್ಮ ಗುಡ್ಸ್ ಅನ್ನ ಸೇಲ್ ಮಾಡಿದಾನೆ, ಆದ್ರೆ ಪೇಮೆಂಟ್ ಮಾಡಿಲ್ಲ, ಬಿ ಪೇಮೆಂಟ್ ಮಾಡಿಲ್ಲ, ಸಾಲದ ಮೇಲೆ ತಗೊಂಡಿದ್ದಾನೆ ಅಂತಂದ್ರೆ ಎ ಏನ್ ಮಾಡ್ತಾನೆ, ಬಿ ಹೆಸರಲ್ಲೇ ಒಂದು ಬಿಲ್ ಅನ್ನ, ಬಿಲ್ಸ್ ರಿಸೀವೇಬಲ್ ಬಿಲ್ ಅನ್ನ ಬರೆದು ಇಂಥ ತಾರೀಕಿಗೆ ನೀವು ಆ ಪೂರ್ತಿ ಅಮೌಂಟ್ ಅನ್ನ ಕೊಡಬೇಕು ಅಂತ ಒಂದು ಬಿಲ್ ಬರುತ್ತಾನೆ. ಸೊ ಬಿ ವಿಲ್ ಅಗ್ರಿ, ಬಿ ತನ್ನ ಸೈನ್ ಅನ್ನ ಹಾಕಿ ಒಪ್ಪಿಗೆಯನ್ನ ಕೊಡ್ತಾನೆ. ಸೊ ಆ ಡೇಟ್ ಮೇ ಬಿ 6 months 7 months ಇರತ್ತೆ ಗ್ಯಾಪ್, ಆದ್ರೆ ಎಗೆ ದುಡ್ಡು ಇಮಿಡಿಯೇಟ್ ಬೇಕಾಗತ್ತೆ. ಸೊ ಏನ್ ಮಾಡ್ತಾನೆ, ಇನ್ನೊಬ್ಬ ದ ಥರ್ಡ್ ಪಾರ್ಟಿ ಸಿ ಆರ್ ಡಿ ಇರ್ತಾನೆ, ಸೊ ಅವನಿಗೆ ಅವನ ಹತ್ರ ದುಡ್ಡು ಇರತ್ತೆ. ಸೊ ಎ ವಾಟ್ ಯು ವಿಲ್ ಡೂ, ಈ ಬಿಲ್ ಅನ್ನ ಸಿಗೆ ಕೊಟ್ಟು, ಸಿ ಅಂತ ಒಬ್ಬ ಅವನಿಗೆ ಕೊಟ್ಟು, ನೀನು ಆ ಡ್ಯೂ ಡೇಟ್ ಬಂದಾಗ ಬಿ ಇಂದ ವಸೂಲಿ ಮಾಡ್ರಿ, ಯು ಟೇಕ್ ಮನಿ ಫ್ರಮ್ ಬಿ, ಬಟ್ ಯು ಗಿವ್ ಮೀ ನೌ ಮನಿ. ಸೊ ಸಿ ವಿಲ್ ಗಿವ್ ಆನ್ ಬಿಹಾಫ್ ಆಫ್ ಬಿ ದ ಮನಿ. ಸೊ ಆ ಡ್ಯೂ ಆರು ತಿಂಗಳು ಲೇಟರ್ ಏನಾಗತ್ತೆ, ಆ ಅಮೌಂಟ್ ಡ್ಯೂ ಆಗತ್ತಲ್ಲ, ಅವಾಗ ಬಿ ಯಾರಿಗೆ ಪೇ ಮಾಡಬೇಕು, ಸಿ ಪೇ ಮಾಡಬೇಕು, ಯಾಕಂದ್ರೆ ಸಿ ಆಲ್ರೆಡಿ ಎಗೆ ಅಮೌಂಟ್ ಅನ್ನ ಕೊಟ್ಟಿರ್ತಾರೆ. ಸೊ ದಿಸ್ ಈಸ್ ದ ರೂಲ್ ಆಫ್ ಬಿಲ್ಸ್. ಓಕೆ, ಸೊ ಇಂಥ ಬಿಲ್ಸ್ ಅನ್ನ ಪರ್ಚೇಸ್ ಅಂಡ್ ಸೇಲ್ ಮಾಡುವ ಒಂದು ಮಾರ್ಕೆಟ್ ಅನ್ನ ನಾವು ಕಮರ್ಷಿಯಲ್ ಬಿಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ಇದು ಕೂಡ 1 ಇಯರ್ ಡ್ಯೂರೇಷನ್ ಒಳಗಡೆನೆ ಇರುತ್ತೆ, ಇಟ್ ಓನ್ ಬಿ ಮೋರ್ ದನ್ 1 ಇಯರ್. ನೆಕ್ಸ್ಟ್ ಟ್ರೆಜರಿ ಬಿಲ್ ಮಾರ್ಕೆಟ್, ಖಜಾನೆ ಬಿಲ್ ಮಾರುಕಟ್ಟೆ, ಟಿ ಬಿಲ್ ಅಂತ ಹೇಳ್ತೀವಿ. ಟಿ ಬಿಲ್ ಅಂದ್ರೆ ಟ್ರೆಜರಿ ಬಿಲ್.
ಟಿವಿಲ್ ಒಂದು ಕರೆ ಎಂದು ಕರೆಯಲ್ಪಡುವ ಖಜಾನೆ ಬಿಲ್ಲುಗಳು ಅಲ್ಪಾವಧಿಯ ಹಣವನ್ನು ಪಡೆಯಲು ಸರ್ಕಾರವು ನೀಡುವ ಅಲ್ಪಾವಧಿಯ ಸಾಲ ಸಾಧನಗಳಾಗಿವೆ. ಸೊ ದೀಸ್ ಆರ್ ಆಲ್ ಗವರ್ನಮೆಂಟ್ ಟ್ರೆಜರಿ ಅಂತ ಕೇಳಿರ್ತೀವಲ್ಲ, ಐ ಹೋಪ್ ಯು ಹ್ಯಾವ್ ಹರ್ಡ್ ಅಬೌಟ್ ಗವರ್ನಮೆಂಟ್ ಟ್ರೆಜರೀಸ್. ಸೊ ಆ ಟ್ರೆಜರಿಗಳಿಂದ ಏನ್ ಬಿಲ್ಸ್ ಇದಾವೆ, ಸೊ ಆ ಬಿಲ್ಲು ಕೂಡ ಗವರ್ನಮೆಂಟ್ ಒಪ್ಪಿಗೆಯಿಂದ ದೇ ವಿಲ್ ಸೆಲ್ ಬೈ ಅಂಡ್ ಸೆಲ್ ದೋಸ್ ಬಿಲ್ಸ್. ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ದ ಸೇಮ್ ಪರ್ಪಸ್ ಲೈಕ್ ಕಮರ್ಷಿಯಲ್ ಬಿಲ್ಲು. ಇವು ಪ್ರೈವೇಟ್ ಪ್ಲೇಯರ್ಸ್ ಇರ್ತಾರೆ, ಇದು ಗವರ್ನಮೆಂಟ್ ಏನೋ ಬಿಲ್ಲುಗಳು. ಓಕೆ, ಸೊ ದೀಸ್ ಆಲ್ಸೋ ಈಸ್ ಅ ವಿದ್ ಇನ್ 1 ಇಯರ್ ಡ್ಯೂರೇಷನ್. ಲಾಸ್ಟ್ ಏನ್ರಿ, ಶಾರ್ಟ್ ಟರ್ಮ್ ಲೋನ್ ಮಾರ್ಕೆಟ್. ಇಟ್ ಈಸ್ ಅ ಮಾರ್ಕೆಟ್ ವೇರ್ ಶಾರ್ಟ್ ಟರ್ಮ್ ಲೋನ್ಸ್ ಆರ್ ಗಿವನ್ ಟು ಕಾರ್ಪೊರೇಟ್ ಕಸ್ಟಮರ್ಸ್, ಅಂದ್ರೆ ಕಂಪನಿಗಳಿಗೆ ಸಾಲವನ್ನು ಕೊಡ್ತಾರೆ ಫಾರ್ ಮೀಟಿಂಗ್ ದರ್ ವರ್ಕಿಂಗ್ ಕ್ಯಾಪಿಟಲ್ ನೀಡ್ಸ್. ಅಲ್ಪಾವಧಿಯ ಸಾಲ ಮಾರುಕಟ್ಟೆಗೆ ಇದು ಕಾರ್ಪೊರೇಟ್ ಗ್ರಾಹಕರಿಗೆ ಅಂದರೆ ಕಂಪನಿಗಳು ತಮ್ಮ ಕಾರ್ಯನಿರತ ಬಂಡವಾಳ, ದಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್, ಡೈಲಿ ಅವ್ರಿಗೇನು ಖರ್ಚಾಗತ್ತಲ್ಲ ಫಾರ್ ದ ಡೈಲಿ ಫಂಕ್ಷನಿಂಗ್ ಆಫ್ ದ ಕಂಪನಿ, ಅದೇನು ಖರ್ಚುಗಳಿದೆ ಅದನ್ನು ಮೀಟ್ ಮಾಡಲಿಕ್ಕೆ ಏನು ಸಾಲವನ್ನು ಕೊಡ್ತಾರಲ್ಲ ಅಗತ್ಯಗಳನ್ನು ಪೂರೈಸಲು ಅಲ್ಪಾವಧಿಯ ಸಾಲಗಳನ್ನು ನೀಡುವ ಮಾರುಕಟ್ಟೆಯಾಗಿದೆ. ಸೊ ದೇ ಆರ್ ಶಾರ್ಟ್ ಟರ್ಮ್ ಲೋನ್ಸ್ ವಿಚ್ ಆರ್ ವಿದಿನ್ 1 ಇಯರ್ ಟೈಮ್ ಡ್ಯೂರೇಷನ್ ಇರೋ ಲೋನ್ಸ್ ಕಂಪನಿಗಳಿಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅನ್ನ ಕವರ್ ಮಾಡಲಿಕ್ಕೆ ಏನು ಸಾಲಗಳನ್ನು ಕೊಡ್ತಾರೆ ಅದನ್ನು ನಾವು ಶಾರ್ಟ್ ಟರ್ಮ್ ಲೋನ್ ಮಾರ್ಕೆಟ್ ಅಂತ ಹೇಳ್ತೀವಿ. ಓಕೆ, ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿ ಸೆಕೆಂಡ್ ಪಾರ್ಟ್ ಆಫ್ ದಿ ಏನು ಭಾರತೀಯ ಹಣಕಾಸಿನ ವ್ಯವಸ್ಥೆಯಲ್ಲಿನ ಎರಡನೇ ಭಾಗವನ್ನ ನೀವು ಅರ್ಥ ಮಾಡ್ಕೊಂಡಿರಿ ಅಂತ ಅನ್ಕೋತೀನಿ. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿ ಸೆಕೆಂಡ್ ಪಾರ್ಟ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಐ ವಿಲ್ ಕಮ್ ಬ್ಯಾಕ್ ವಿತ್ ಕ್ಲಾಸ್ 4 ವೆರಿ ಸೂನ್. ಥ್ಯಾಂಕ್ ಯು.